मि धन्वन्तरिमादिदेवम् सुरा सुरैर्वन्दितपादपद्मम् लोके जरारुग्भयमृत्युनाशम् दातारमीशम् विविधौषधीना कोविड् हो महामार्या संक्रमणकाले ಆಯುರ್ವೇದ ಜೀವನ ಶೈಲಿಯ ಕುರಿತು ಮಾತನಾಡುವವರು ಎಸ್ಡಿಎಂ ಕಾಲೇಜ್ ಆಫ್ ಆಯುರ್ವೇದ ಮತ್ತು ಆಸ್ಪತ್ರೆ ಕುತ್ಪಾಡಿ ಉಡುಪಿ ಇಲ್ಲಿಯ ಕಾಯಚಿಕಿತ್ಸಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ವಿಜಯೇಂದ್ರ ಭಟ್ ಕೋವಿಡ್ ನೈನ್ಟೀನ್ನ ಎರಡನೇ ಹಂತದ ಅಲೆಯು ಯುರೋಪಿಯನ್ ದೇಶದಲ್ಲಿ ಈಗಾಗಲೇ ಪ್ರಾರಂಭವಾಗಿದ್ದು ಇಂಗ್ಲೆಂಡ್ನಲ್ಲಿ ಶಾಲೆಗಳ ಪುನರಾರಂಭದಿಂದ ಶಾಲಾ ಮಕ್ಕಳಲ್ಲಿ ಕಂಡುಬಂದಿದೆ ಅಮೆರಿಕವೂ ಕೂಡ ಪುನಃ ಲಾಕ್ಡೌನ್ ಮಾಡುವ ಹಂತದಲ್ಲಿದೆ ನಮ್ಮ ಭಾರತಕ್ಕೂ ಕೂಡ ಕೋವಿಡ್ ಹತ್ತೊಂಬತ್ತರ ಎರಡನೇ ಅಲೆಯ ಭಯಾನಕ ಆಗುವ ಸಾಧ್ಯತೆಗಳಿವೆ ಕೇವಲ ಒಂದು ವರ್ಷದಿಂದ ಈಚೆಗೆ ಗುರುತಿಸಲ್ಪಟ್ಟ ನೋವೆಲ್ ಕೊರೋನಾ ವೈರಸ್ ಮತ್ತು ಕೋವಿಡ್ ನೈನ್ಟೀನ್ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆಯಾ ಅನ್ನುವುದು ಹಲವು ಜನರನ್ನು ಕಾಡುತ್ತಿರುವ ಪ್ರಶ್ನೆ ಎಪಿಡೆಮಿಕ್ ಹಾಗೂ ಎಂಡಮಿಕ್ ಇನ್ಫೆಕ್ಷಸ್ ಫೀವರ್ಗಳನ್ನು ಆಯುರ್ವೇದದಲ್ಲಿ ಔಪಸರ್ಗಿಕ ಜ್ವರ ಅಥವಾ ಸಾಂಕ್ರಾಮಿಕ ಜ್ವರ ಎಂದು ವೈರಸ್ ಅಥವಾ ಕ್ರಿಮಿಗಳ ಕಾರಣದಿಂದ ಉತ್ಪತ್ತಿಯಾದ ಜ್ವರವನ್ನು ಅಭಿಷಂಗಜ ಆಗಂತುಕ ಜ್ವರ ಎಂದು ಹೆಸರಿಸಲಾಗಿದೆ ಇವುಗಳಲ್ಲಿ ದೇಹೋಷ್ಣತೆಯೇ ಪ್ರಧಾನವಾಗಿರುವ ಜ್ವರಗಳಿಗೆ ಸಂತತ ಜ್ವರ ಎಂದು ನೆಗಡಿ ಫ್ಲೂ ಇನ್ಫ್ಲುಯೆಂಜಾದಂತಹ ಲಕ್ಷಣ ಇರುವ ಜ್ವರಗಳಿಗೆ ಕರ್ಕಾಟಕ ಜ್ವರ ಎಂದು ವಾಂತಿ ಬೇದಿ ಮುಂತಾದ ಕರುಳಿನ ಸಮಸ್ಯೆಗಳಿದ್ದಲ್ಲಿ ಆಂತರಿಕ ಜ್ವರ ಎಂದು ಉಸಿರಾಟದ ತೊಂದರೆ ಉಂಟಾದಲ್ಲಿ ಅದನ್ನು ಶ್ವಸನಕ ಜ್ವರ ಎಂದು ಸರಳ ವರ್ಗೀಕರಣ ಮಾಡಲಾಗಿದ್ದು ಜ್ವರದ ಹಂತಕ್ಕೆ ಅನುಗುಣವಾಗಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಈ ಜ್ವರದ ಉತ್ಪತ್ತಿ ಕ್ರಿಮಿಗಳಿಂದಾದರೂ ಕೂಡ ಒಬ್ಬ ವ್ಯಕ್ತಿ ಸೇವಿಸುವ ಆಹಾರ ಅವನ ಜೀ ಜೀರ್ಣಶಕ್ತಿ ಆತನ ಚಟುವಟಿಕೆ ಮಲ ಮೂತ್ರ ಅವರೋಧ ಅಂದರೆ ಸಪರೇಷನ್ ಆಫ್ ನ್ಯಾಚುರಲ್ ಅರ್ಜಸ್ ಹಾಗೂ ಭಯ ಕ್ರೋಧ ಆತಂಕ ದುಃಖ ಇತ್ಯಾದಿ ಮಾನಸಿಕ ಒತ್ತಡಗಳು ಇವುಗಳಿಂದ ಆತನ ರೋಗ ಶಕ್ತಿ ಕ್ಷೀಣಿಸಿ ಜ್ವರದ ತೀವ್ರತೆ ಹೆಚ್ಚುತ್ತದೆ ದೇಹೋಷ್ಣತೆಯಲ್ಲಿ ಏರಿಕೆ ಶೀತ ಉರಿ ಅಜೀರ್ಣ ಅಧಿಕ ಆಯಾಸ ಮುಂತಾದ ಸಾಮಾನ್ಯ ಲಕ್ಷಣಗಳಿಂದ ಶುರುವಾಗಿ ಸರಿಯಾದ ಚಿಕಿತ್ಸೆ ಆಗದಿದ್ದಲ್ಲಿ ಅಂದರೆ ಕೇವಲ ಲಾಕ್ಷಣಿಕ ಚಿಕಿತ್ಸೆ ಮಾತ್ರ ಮಾಡಿಕೊಂಡಲ್ಲಿ ಅನಾರೋಗ್ಯ ಸೂಕ್ತವಾಗಿ ಮುಂದುವರೆದು ವಾಂತಿ ಬೇದಿ ಉಸಿರಾಟದ ಸಮಸ್ಯೆ ಹಾಗೂ ರುಚಿ ವಾಸನೆ ದೃಷ್ಟಿ ಇತ್ಯಾದಿ ಇಂದ್ರಿಯಗಳ ಕಾರ್ಯವೈಖರಿಯ ವ್ಯತ್ಯಾಸ ಖಿನ್ನತೆ ಮುಂತಾದ ಮಾನಸಿಕ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ವ್ಯಾಧಿಕ್ಷಮತ್ವದ ಶಕ್ತಿಗೆ ಅನುಗುಣವಾಗಿ ಕಂಡುಬರುತ್ತದೆ ಕೋವಿಡ್ನಂತಹ ಸಾಂಕ್ರಾಮಿಕ ಜ್ವರದ ತಡೆಗೆ ಹಾಗೂ ಚಿಕಿತ್ಸೆಯಲ್ಲಿ ಆಯುರ್ವೇದ ಸಹಕಾರಿಯೇ ಅನ್ನುವುದನ್ನು ತಿಳಿಯೋಣ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಎನ್ನುವುದು ಆಯುರ್ವೇದದ ಧ್ಯೇಯವಾಕ್ಯ ಅಂದರೆ ಆರೋಗ್ಯಯುತ ವ್ಯಕ್ತಿಯ ಆರೋಗ್ಯದ ರಕ್ಷಣೆ ಹಾಗೂ ರೋಗಿಯ ಜ್ವರಕ್ಕೆ ಚಿಕಿತ್ಸೆ ಈ ಎರಡನ್ನೂ ಸಾಧಿಸುವ ಏಕೈಕ ಮಾರ್ಗ ಎಂದರೆ ವ್ಯಕ್ತಿಯ ವ್ಯಾಧಿ ಕ್ಷಮತ್ವವನ್ನು ಹೆಚ್ಚಿಸುವುದು ಲಘು ಹಾಗೂ ಮಧ್ಯಮ ಪ್ರಮಾಣದ ಲಕ್ಷಣವಿದ್ದಾಗ ವ್ಯಕ್ತಿಯ ದೇಹ ಪ್ರಕೃತಿಗೆ ಅನುಗುಣವಾಗಿ ಶೀತೋಪಲಾದಿ ಚೂರ್ಣ ಲವಂಗಾದಿವಟಿ ಚೂರ್ಣ ಸುದರ್ಶನ ಘನವಟಿ ಮೃತ್ಯುಂಜಯ ರಸ ಲಕ್ಷ್ಮೀ ವಿಲಾಸರಸ ಅಮೃತಾರಿಷ್ಟ ಪುಷ್ಕರ ಮೂಲಾಸವ ಹೀಗೆ ಸೂಕ್ತ ಔಷಧಿಗಳ ಮೂಲಕ ಸಾಂಕ್ರಾಮಿಕ ಜ್ವರವನ್ನು ಗುಣಪಡಿಸಲಾಗುತ್ತದೆ ಕಷಾಯ ಪ್ರಯೋಗ ಮತ್ತು ಪಂಚಕರ್ಮ ಚಿಕಿತ್ಸೆಯ ಮೂಲಕ ಜ್ವರದ ಪುನರಾವರ್ತನೆಯನ್ನು ಕೂಡ ನಿವಾರಿಸಲಾಗುತ್ತದೆ ದೇಹದ ಸಮಗ್ರ ರೋಗ ನಿರೋಧಕ ಶಕ್ತಿಯನ್ನು ಅಶ್ವಗಂಧ ಅವಲೇಹ ಚವನಪ್ರಾಶ ಅವಲೇಹ ಹಾಗೂ ಪ್ರತ್ಯೇಕ ಅಂಗಗಳ ಅಂದರೆ ಶ್ವಾಸಕೋಶಗಳ ರೋಗ ನಿರೋಧಕ ಶಕ್ತಿಯನ್ನು ಪಿಪ್ಪಲಿ ರಸಾಯನ ಮಧುಯಷ್ಟಿ ರಸಾಯನ ಕಂಠಕಾರಿ ಮುಂತಾದ ಔಷಧಿ ಪ್ರಯೋಗದ ಚಿಕಿತ್ಸೆಯಿಂದ ಹೆಚ್ಚಿಸಲಾಗುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ತನ್ಮೂಲಕ ಸಾಂಕ್ರಾಮಿಕ ಜ್ವರದ ಪುನರಾವರ್ತನೆಯನ್ನು ತಡೆಯಲು ಜನರು ಮಾಡಬೇಕಾದ ಕೆಲವು ಅಂಶಗಳನ್ನು ಗಮನಿಸೋಣ ಮಾಸ್ಕ್ ಧರಿಸುವುದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೈಯನ್ನು ಸ್ವಚ್ಛವಾಗಿ ಇರಿಸಿಕೊಳ್ಳುವುದು ಹಿರಿಯ ನಾಗರಿಕರ ವಿಶೇಷ ಕಾಳಜಿ ಆರೋಗ್ಯ ಆ್ಯಪ್ ಬಳಸುವುದರೊಂದಿಗೆ ಆಯುಷ್ ಇಲಾಖೆಯ ಸೂಚನೆಗಳನ್ನು ವೈದ್ಯರ ಮಾರ್ಗದರ್ಶನದಂತೆ ಸರಿಯಾಗಿ ಪಾಲಿಸುವುದರ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಮಾಸ್ಕ್ಗಳನ್ನು ಸರಿಯಾಗಿ ಬಳಸುವುದರಿಂದಲೂ ಕೂಡ ಎಂಬತ್ತೈದು ಪ್ರತಿಶತ ಸೋಂಕನ್ನು ತಡೆಯಬಹುದಾದರೂ ವಾತಾವರಣದಲ್ಲಿ ನೂರಾರು ವಿಧದ ಫ್ಲೂ ವೈರಾಣುಗಳು ಇದ್ದು ಅವುಗಳು ಗಾಳಿಯ ಮೂಲಕ ಪ್ರತಿಕ್ಷಣವು ಮೂಗವನ್ನು ಪ್ರವೇಶಿಸುವ ಸಾಧ್ಯತೆ ಇರುತ್ತದೆ ಮೂಗನ್ನು ಪ್ರವೇಶಿಸಿದ ವೈರಾಣುವನ್ನು ನಿಷ್ಕ್ರಿಯಗೊಳಿಸಲು ಅಶ್ವತ್ಥ ದಂತಹ ಗಿಡಗಳ ಸ್ವಚ್ಛ ಗಾಳಿಯ ಸೇವನೆ ಪ್ರತಿದಿನ ಕನಿಷ್ಠ ಇಪ್ಪತ್ತು ನಿಮಿಷಗಳ ವ್ಯಾಯಾಮ ಶ್ವಾಸಕೋಶಗಳಿಗೆ ಸಂಬಂಧಿಸಿದ ಯೋಗಾಸನ ಹಾಗೂ ಪ್ರಾಣಾಯಾಮಗಳನ್ನು ಸರಿಯಾಗಿ ಕಲಿತು ಮಾಡುವುದು ಅತಿ ಅವಶ್ಯಕ ಕೊರೋನಾ ವೈರಸ್ ಮೂಗಿನಲ್ಲಿ ಆರು ಗಂಟೆಗಳ ಕಾಲ ಇರುವುದು ಸಂಶೋಧನೆಗಳಿಂದ ದೃಢಪಟ್ಟಿದ್ದು ಸ್ವಚ್ಛ ನೀರಿನ ಅಥವಾ ಪುದೀನಾ ಲವಂಗಯುಕ್ತ ಕಷಾಯದ ಹಬೆಯನ್ನು ಕನಿಷ್ಠ ಮೂರು ನಿಮಿಷಗಳ ಕಾಲ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಸೇವಿಸಬೇಕು ಸಾಸಿವೆ ಎಣ್ಣೆ ಅಥವಾ ತೆಂಗಿನೆಣ್ಣೆ ಅಥವಾ ದೇಸಿ ದನದ ತುಪ್ಪದ ಬಿಂದುಗಳನ್ನು ನಸ್ಯ ಪ್ರಯೋಗ ಅಥವಾ ಮೂಗಿಗೆ ಸವರಿಕೊಳ್ಳುವುದು ಸಾಸಿವೆ ಎಣ್ಣೆ ಅಥವಾ ತೆಂಗಿನೆಣ್ಣೆಯಿಂದ ಆಯಿಲ್ ಪುಲ್ಲಿಂಗ್ ಮಾಡುವುದು ಇವುಗಳಿಂದ ಸಮಗ್ರ ಮೂಗಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ವಿವಿಧ ಕಾರಣಗಳಿಂದಾಗಿ ಮನೆಯನ್ನು ಪ್ರವೇಶಿಸಿರುವ ವೈರಾಣುಗಳನ್ನು ನಿಷ್ಕ್ರಿಯಗೊಳಿಸಲು ಮನೆಯಲ್ಲಿ ನೈಸರ್ಗಿಕ ಅಥವಾ ಗಿಡಮೂಲಿಕೆಗಳ ಕ್ರಿಮಿನಾಶಕ ಧೂಮವನ್ನು ಪ್ರತಿದಿನ ಹಾಕಿಕೊಳ್ಳಬೇಕು ಕೊರೋನಾ ವೈರಸ್ ಗಂಟಲಿನಲ್ಲಿ ಮೂವತ್ತೆಂಟು ಗಂಟೆಗಳ ಕಾಲ ಕ್ರಿಯಾಶೀಲವಾಗಿ ಇರುತ್ತದೆ ಬೆಚ್ಚಗಿನ ನೀರನ್ನು ಪದೇ ಪದೇ ಸೇವಿಸುವುದು ಮತ್ತು ಶುಂಠಿ ಕಾಳುಮೆಣಸು ಅರಶಿನ ಜೀರಿಗೆ ಕುತ್ತುಂಬರಿ ಲವಂಗ ತುಳಸಿ ಮತ್ತು ಲಿಂಬೆ ಇತ್ಯಾದಿ ಔಷಧೀಯ ಗಿಡಮೂಲಿಕೆಗಳ ಕಷಾಯವನ್ನು ದೇಹ ಪ್ರಕೃತಿಗೆ ಅನುಗುಣ ಪ್ರಮಾಣದಲ್ಲಿ ದಿನಕ್ಕೆ ಕನಿಷ್ಠ ಎರಡು ಬಾರಿ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ದೇಹದ ಸಮಗ್ರ ರೋಗನಿರೋಧಕ ಶಕ್ತಿಯನ್ನು ಅಥವಾ ಶ್ವಾಸಕೋಶಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಯುರ್ವೇದ ರಸಾಯನ ಔಷಧಿಗಳನ್ನು ವೈದ್ಯರ ಸಲಹೆಯ ಮೇರೆಗೆ ಸೇವಿಸಬೇಕು ಪ್ಯಾಂಡಮಿಕ್ ಇರಾದಲ್ಲಿ ಸೆಲ್ಫ್ ಮೆಡಿಕೇಶನ್ ಅಥವಾ ವೈದ್ಯರ ಸಲಹೆ ಇಲ್ಲದೆ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಆಗುವ ಸಮಸ್ಯೆಗಳ ಬಗ್ಗೆ ತಿಳಿಯೋಣ ಆಯುರ್ವೇದದಲ್ಲಿ ಯಥಾವಿಷಂ ವಿಷಂ ಯಥಾಶಸ್ತ್ರಂ ಯಥಾಗ್ನೆ ಅಶನಿ ತಥಾ ಯತ್ ಔಷಧಂ ಅವಿಜ್ಞಾತಂ ವಿಜ್ಞಾತಂ ಅಮೃತಂ ತಥಾ ಎಂದು ಹೇಳಲಾಗಿದೆ ಅಂದರೆ ಔಷಧಿಯನ್ನು ವೈದ್ಯರ ಸಲಹೆಯ ಮೇರೆಗೆ ತೆಗೆದುಕೊಂಡಾಗ ಅದು ಅಮೃತದಂತೆ ಕೆಲಸ ಮಾಡಿ ರೋಗಗಳನ್ನು ನಿವಾರಿಸುತ್ತದೆ ಆದರೆ ಅದರ ಅವೈಜ್ಞಾನಿಕ ಪ್ರಯೋಗದಿಂದ ಅಂದರೆ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡಾಗ ವಿಷದಂತೆ ರೋಗಗಳನ್ನು ಉಂಟು ಮಾಡುತ್ತದೆ ಮುಖ್ಯವಾಗಿ ಕ್ರಿಮಿಗಳು ದೇಹದೊಳಗೆ ಪ್ರವೇಶಿಸಿದಾಗ ದೇಹೋಷ್ಣತೆಯನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಅಂದರೆ ಜ್ವರವನ್ನು ಉಂಟು ಮಾಡುವುದರ ಮೂಲಕ ದೇಹವು ರೋಗ ನಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುತ್ತದೆ ಅಂದರೆ ಕ್ರಿಮಿಗಳ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ದೇಹವು ಅಭಿವೃದ್ಧಿಪಡಿಸುವಾಗ ವ್ಯಕ್ತಿಗೆ ಜ್ವರವು ಕಾಣಿಸಿಕೊಳ್ಳುತ್ತದೆ ಅಂತಹ ಸಂದರ್ಭದಲ್ಲಿ ತಕ್ಷಣವೇ ಜ್ವರಹರ ಔಷಧಿಗಳನ್ನು ತೆಗೆದುಕೊಂಡಲ್ಲಿ ರೋಗದ ಆಂತರಿಕ ತೀವ್ರತೆ ಹೆಚ್ಚುವುದಲ್ಲದೆ ಆ ಔಷಧಿಯ ಪ್ರಭಾವ ಮುಗಿದ ತಕ್ಷಣ ಹೆಚ್ಚು ತೀವ್ರತೆಯ ಜ್ವರದ ಪುನರಾವರ್ತನೆಯ ಸಾಧ್ಯತೆ ಇದೆ ಆದ್ದರಿಂದ ನೂರ ನಾಲ್ಕು ಡಿಗ್ರಿ ಫ್ಯಾರನ್ಹೀಟ್ಗಿಂತ ಹೆಚ್ಚಿನ ಜ್ವರ ಬಂದಾಗ ಅಥವಾ ಸಾಧಾರಣ ಜ್ವರವು ಮೂರು ದಿನಗಳಿಗಿಂತ ಹೆಚ್ಚು ಇದ್ದಾಗ ಅಥವಾ ಉಸಿರಾಟದ ತೊಂದರೆಗಳು ಕಾಣಿಸಿಕೊಂಡಾಗ ಮಾತ್ರ ವೈದ್ಯರ ಸಲಹೆಯ ಮೇರೆಗೆನೇ ಹರ ಹಾಗೂ ಇತರ ಲಾಕ್ಷಣಿಕ ಚಿಕಿತ್ಸೆಯನ್ನು ಪಡೆಯಬೇಕು ಅಲ್ಲಿಯವರೆಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಯುರ್ವೇದ ಕ್ರಮಗಳನ್ನೇ ಅನುಸರಿಸಬೇಕು ಓ ಟಿ ಸಿ ಅಥವಾ ಓವರ್ ದ ಕೌಂಟರ್ ಡ್ರಗ್ಸ್ ಅಂದರೆ ವೈದ್ಯರ ಸಲಹೆ ಇಲ್ಲದೇನೂ ಡಿಸ್ಪೆನ್ಸರಿಗಳಿಂದ ಪಡೆಯಬಹುದಾದ ಪ್ಯಾರಾಸಿಟಮಾಲ್ ಹಾಗೂ ಡೋಲೊ ಇತರ ಹರ ಔಷಧಿಗಳನ್ನು ದಿನಕ್ಕೆ ಎರಡು ಬಾರಿ ವಾರಕ್ಕಿಂತಲೂ ಹೆಚ್ಚು ದಿನ ಸೇವಿಸುವುದರಿಂದ ಲಿವರ್ ಫೇಲ್ಯೂರ್ ಹಾರ್ಟ್ ಫೇಲ್ಯೂರ್ ಪ್ಯಾರಾಲಿಸಿಸ್ ಮುಂತಾದ ಸಾಧ್ಯತೆಗಳು ಅರವತ್ತೆಂಟು ಪ್ರತಿಶತ ಅಂದರೆ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟೇಜ್ ಹೆಚ್ಚುತ್ತದೆ ಎಂದು ಕ್ಲಿನಿಕಲ್ ರಿಸರ್ಚ್ಗಳಿಂದ ತಿಳಿದುಬಂದಿದೆ ಹಾಗೆಯೇ ವೈರಲ್ ಜ್ವರಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರುವ ಆಯುರ್ವೇದ ಔಷಧೀಯ ಸಾಂಬಾರು ಪದಾರ್ಥಗಳ ಅತಿ ಸೇವನೆಯಿಂದಲೂ ಕೂಡ ಆಮ್ಲಪಿತ್ತ ಮೂಲವ್ಯಾಧಿ ಮುಂತಾದ ಸಮಸ್ಯೆಗಳು ಉಂಟಾಗುತ್ತವೆ ಆದ್ದರಿಂದ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಆರೋಗ್ಯ ಕಾಪಾಡಲು ಇಚ್ಛಿಸುವ ಪ್ರಜ್ಞಾವಂತ ಜನರು ಆಯುರ್ವೇದದಲ್ಲಿ ನಿರ್ದೇಶಿಸಲ್ಪಟ್ಟಿರುವ ದಿನಚರ್ಯ ಋತುಚರ್ಯ ಆಚಾರ ರಸಾಯನ ಓಜೋವರ್ಧಕ ಆಹಾರ ವಿಹಾರಗಳ ಕ್ರಮಬದ್ಧ ಜೀವನ ಕ್ರಮ ಹಾಗೂ ಔಷಧೀಯ ಗಿಡಮೂಲಿಕೆಗಳ ಉಪಯೋಗಗಳನ್ನು ಹಾಗೆಯೇ ತುರ್ತು ಅನಾರೋಗ್ಯದಲ್ಲಿ ಪಾಶ್ಚಾತ್ಯ ಔಷಧಿ ಕ್ರಮಗಳನ್ನು ಸೂಕ್ತ ವೈದ್ಯರೊಂದಿಗೆ ತಾಳ್ಮೆಯಿಂದ ಸಮಾಲೋಚಿಸಿ ಅಳವಡಿಸಿಕೊಳ್ಳುವುದರ ಮೂಲಕ ವೈದ್ಯ ವಿಜ್ಞಾನದ ಸಂಪೂರ್ಣ ಲಾಭವನ್ನು ಪಡೆಯಬೇಕು ಕೋವಿಡ್ ಹತ್ತೊಂಬತ್ತು ಮಹಾಮಾರಿ ಸಂಕ್ರಮಣ ಕಾಲದಲ್ಲಿ ಆಯುರ್ವೇದ ಜೀವನ ಶೈಲಿ ಕುರಿತು ಇದುವರೆಗೆ ಮಾತನಾಡಿದ ಅವರು ಉಡುಪಿ ಕುತ್ಪಾಡಿಯ ಎಸ್ ಡಿ ಎಂ ಕಾಲೇಜ್ ಆಫ್ ಆಯುರ್ವೇದ ಮತ್ತು ಆಸ್ಪತ್ರೆಯ ಕಾಯಚಿಕಿತ್ಸಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ವಿಜಯೇಂದ್ರ ಭಟ್